ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈ ಫೋಟೋ ಸಿಕ್ಕಾಬಟ್ಟೆ ವೈರಲ್ ಆಗ್ತಾಯಿದೆ. ಸಡನ್ನಾಗಿ ನೋಡಿದ್ರೆ ಇದು ತುಂಬ ಜನಕ್ಕೆ ಡೌಟ್ ಬರ್ಬೋದು, ಇದು ನಿಜನಾ ಅಥವಾ ಅಲ್ವಾ ಅಂತ. ಡೌಟ್ ಯಾಕೆ ಬರುತ್ತೆ ಅಂದರೆ, ಟೆಕ್ನಾಲಜಿ ಅಷ್ಟು ಮುಂದುವರೆದಿದೆ. ಯಾರು ತುಂಬ ಅಭಿಮಾನ ಜಾಸ್ತಿಯಾಗಿ ಫೋಟೋಶಾಪ್ ಮಾಡೋರು ಏನಾದರೂ ಈ ರೀತಿ ಮಾಡಿಬಿಟ್ಟಿದ್ದಾರಾ ಅಂತ ನಾನೂ ಅನಿಸುತ್ತೆ. ತುಂಬ ಜನಕ್ಕೆ ಅನ್ಸುತ್ತೆ ಇಲ್ಲ ಇದು ರಿಯಲ್ ಅಂತ. ಅದು ಅವರವರ ಭಾವನೆಗೆ, ಅವರವ್ರು ನೋಡೋ ದೃಷ್ಟಿಲಿ ಹೋಗುತ್ತೆ. ಬಟ್ ಫ್ಯಾಕ್ಟ್ ಏನು, ನೋಡೋ ತಕ್ಷಣ ಸ್ಟೋರಿ ಮಾಡಬೇಕು ಅಂತ ಅನಿಸ್ತು ನನಗೆ. ಫಸ್ಟು ರಾಘವೇಂದ್ರ ರಾಜ್ಕುಮಾರ್ ಅವ್ರದ್ದು ಅಕೌಂಟ್ ಹೋಗಿ ಚೆಕ್ ಮಾಡಿದೆ ಆಯಿತಾ, ಇನ್ಸ್ಟಾಗ್ರಾಮು, ಅದರಲ್ಲಿ ಈ ಫೋಟೋ ಹಾಕಿರಲಿಲ್ಲ. ಆಮೇಲೆ ಅಶ್ವಿನಿ ಮೇಡಮ್ ಅವ್ರದ್ದು ಇನ್ಸ್ಟಾಗ್ರಾಮ್ ಚೆಕ್ ಮಾಡಿ ನೋಡಿದೆ, ಅಲ್ಲೂ ಇರಲಿಲ್ಲ. ಆಮೇಲೆ ಅಪ್ಪು ಅವ್ರ ಫ್ಯಾನ್ಸ್ಗಳದು ಫ್ಯಾನ್ ಪೇಜ್ ಚೆಕ್ ಮಾಡಿದೆ, ಕೆಲವು ಒಂದೊಂದು ಫ್ಯಾನ್ ಪೇಜಲ್ಲಿ ಫೋಟೋ ಹಾಕಿರಲಿಲ್ಲ. ಒಂದು ಫ್ಯಾನ್ ಪೇಜಲ್ಲೇನೋ ಹಾಕಿದ್ದು ನೋಡಿದೆ ನಾನು, ಅದರಲ್ಲಿ ಈ ಟ್ಯಾಟೂ ಹಾಕಿದಾರಲ್ಲ ಅವ್ರ ಫೋಟೋನೂ ಕೂಡ ಜೊತೆಗೆ ಇತ್ತು. ಸೊ ಅಫಿಷಿಯಲ್ ಅಂತ ಕನ್ಫರ್ಮ್ ಆಗುತ್ತೆ. ಏನಕ್ಕೆ ವಿಡಿಯೋ ಮಾಡಬೇಕು ಅಂತ ಅನಿಸ್ತು ಅಂತಂದರೆ, ನಾನು ತುಂಬ ಪ್ರೆಸ್ ಮೀಟ್ಸ್ಗೆ ಹೋಗ್ತಾ ಇರ್ತೀನಲ್ಲ, ತುಂಬ ಹತ್ರದಿಂದ ರಾಘವೇಂದ್ರ ರಾಜ್ಕುಮಾರ್ ಅವರು ಮಾತಾಡೋದನ್ನು ನಾನು ನೋಡಿದ್ದೀನಿ. ಸಿಕ್ಕಾಬಟ್ಟೆ ಬ್ರಾಡ್ ಮೈಂಡ್, ಮತ್ತು ಸಾಫ್ಟ್ ಹಾರ್ಟ್, ಮತ್ತು ಡೌನ್ ಟು ಅರ್ತ್, ಆಮೇಲೆ ತುಂಬ ಎಮೋಷನಲ್ ಪರ್ಸನ್ನು. ಅವ್ರು ಟ್ಯಾಟೋ ಹಾಕ್ಸಿರೋದು ನೋಡೋಣ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಎಮೋಷನಲ್ ಪರ್ಸನ್ ಅಂತ. ಅಪ್ಪು ಅವ್ರ ಹೆಸರು, ಅವ್ರ ಮಕ್ಕಳ ಹೆಸರುಗಳನ್ನ ಅವ್ರ ಎದೆಯ ಮೇಲೆ ಟ್ಯಾಟೂ ಆಗಿ ಹಾಕಿಸ್ಕೊಂಡಿದ್ದಾರೆ. ಯಾಕೆ ಇದನ್ನು ಅಡ್ಮೈರ್ ಮಾಡಬೇಕು ಅಂತ ಅನಿಸುತ್ತೆ ಅಂತಂದರೆ, ಈ ವಯಸ್ಸಲ್ಲಿ ಆ ರೀತಿ ಅಭಿಮಾನವನ್ನು, ಆ ರೀತಿ ಪ್ರೀತಿನ ಎದೆ ಮೇಲೆ ಹಾಕಿ ತೋರಿಸ್ತಾರಲ್ಲ, ಇದು ಅಪರೂಪದಲ್ಲಿ ಅಪರೂಪ ಅಂತ ಅನಿಸುತ್ತೆ. ಯೂಶ್ವಲಿ ನೀವು ನೋಡಿದಂಗೆ ಫ್ಯಾನ್ಸ್ಗಳೆಲ್ಲ ಹಾಕ್ಸಿರ್ತಾರೆ. ಅಪ್ಪು ಅವ್ರ ಫ್ಯಾನ್ಸ್ ತಗೊಳ್ಳಿ, ದರ್ಶನ್ ಅವ್ರ ಫ್ಯಾನ್ಸ್ ತಗೊಳ್ಳಿ, ಸುದೀಪ್ ಅವ್ರ ಫ್ಯಾನ್ಸ್ ತಗೊಳ್ಳಿ, ಶಿವರಾಜ್ಕುಮಾರ್ ಅವ್ರ ಫ್ಯಾನ್ಸ್ ತಗೊಳ್ಳಿ, ರವಿಚಂದ್ರನ್ ಅವ್ರ ಫ್ಯಾನ್ಸ್ ತಗೊಳ್ಳಿ, ಎಲ್ಲೋ ಅವರು ಪ್ರೀತಿ ಅಭಿಮಾನವನ್ನು ಎದೆ ಮೇಲೆ ಅವ್ರ ಫೋಟೋನೇ ಹಾಕ್ಸ್ಕೊಂಡಿರ್ತಾರೆ, ಅವ್ರ ಸಿಗ್ನೇಚರ್ನ ಹಾಕ್ಸಿರ್ತಾರೆ. ಆ ರೀತಿ ಯೋಚನೆ ಮಾಡಿ ಬರ್ಸ್ಕೊತಾರೆ ಅಂದರೆ ಅವ್ರಿಗೆ ಎಷ್ಟು ಪ್ರೀತಿ ಇರ್ಬೋದು, ಎಷ್ಟು ಅಭಿಮಾನ ಇರ್ಬೋದು, ಯಾವ ಲೆವೆಲ್ಗೆ ಆ ಪ್ರೀತಿ, ಆ ಹುಚ್ಚುತನ ಇರ್ಬೋದು ಅಂತ. ಹುಚ್ಚುತನ ಅಂತಂದರೆ ರಾಂಗಾಗಿ ತೊಗೊಬೇಡಿ ಆಯಿತಾ, ಪಾಸಿಟಿವ್ ಆಗಿ ತೊಗೊಳ್ಳಿ. ಯಾಕಂದರೆ ಆ ಒಂದು ಮ್ಯಾಡ್ನೆಸ್ ಅನ್ನೋದು ಇಲ್ಲ ಅಂತಂದರೆ ಆ ಲೆವೆಲ್ಗೆ ಹೋಗೋಕ್ಕೆ ಆಗಲ್ಲ. ಬಿಕಾಸ್ ಇವಾಗ ನನಗೆ ಕೇಳಿದ್ರೆ ಆ ಥರ ಎಲ್ಲ ನನಗೆ ಟ್ಯಾಟೂ ಎಲ್ಲ ನಂಗೆ ಯೋಚನೆನೂ ಬರಲ್ಲ, ಆ ಥರ ಯೋಚನೆನೂ ಮಾಡೋಕ್ಕಾಗಲ್ಲ. ನಿಜವಾಗ್ಲೂ ಆ ಪ್ರೀತಿ, ಆ ಅಭಿಮಾನ, ಆ ಹುಚ್ಚುತನ ಇರೋರು ಮಾತ್ರ ಮಾಡೋಕ್ಕೆ ಸಾಧ್ಯ. ಸೊ ಅದಕ್ಕೆ ಆ ಪದನ ಬಳಸ್ತಾ ಇದ್ದೀನಿ. ಸೊ ಹ್ಯೂಜ್ ರೆಸ್ಪೆಕ್ಟ್, ಆ ಥರ ಯೋಚನೆ ಮಾಡಿ ಬರ್ಸ್ಕೊತಾರಲ್ಲ. ಬಿಕಾಸ್ ಒಂದ್ಸಲ ಹಾಕ್ಸಿದ್ರೆ ಟ್ಯಾಟೂ ಅದು ಲೈಫ್ ಲಾಂಗ್ ಇರುತ್ತೆ, ಪ್ರತಿ ಕ್ಷಣ. ಸೊ ತುಂಬ ದೊಡ್ಡ ವಿಷಯ ಅಂತ ಅನಿಸುತ್ತೆ ನನಗೆ. ಸೊ ಅದಕ್ಕೆ ಅಡ್ಮೈರ್ ಮಾಡಬೇಕು ಅಂತ ಅನಿಸ್ತು ಈ ವಿಡಿಯೋ ಮಾಡಿದೆ. ಎನಿವೇ, ನಿಮ್ಗೆ ಹೇಗೆ ಅನಿಸ್ತು ನೋಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು, ಲವ್ ಯು, ಬಾಯ್, ಟೇಕ್ ಕೇರ್.